ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಹಾಗೂ ಬಾಳೆಹಣ್ಣಿನ ವಿತರಣೆ. ವಿದ್ಯಾರ್ಥಿಗಳಿಗೆ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ನಿವಾರಿಸಲು ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಾರದ ಎಲ್ಲ 6 ದಿನಗಳಲ್ಲಿ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ವಿತರಿಸುವ ಯೋಜನೆಗೆ ಇಂದು ರಾಜ್ಯಾದ್ಯಂತ ಅನುಷ್ಠಾನಗೊಳ್ಳುತ್ತಾ ಇದೆ. ಈ ನಿಮಿತ್ತ ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯ ವತಿಯಿಂದ ಅಕ್ಷರ ದಾಸೋಹ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ವಾರದ 6 ದಿನಗಳ ಪೂರಕ ಪೌಷ್ಟಿಕ ಆಹಾರವಾಗಿ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಾಳಪ್ಪ ಪೂಜಾರಿ, ಉಪಾಧ್ಯಕ್ಷ ರಮೇಶ್ ಮಠಪತಿ, ಪರಶುರಾಮ್ ಹೊಸಮನಿ, ಸದಸ್ಯರಾದ ಹನುಮಂತ ಜಳಕಿ, ಸಂತೋಷ್ ಶಾಲುಟ್ಕಿ, ಪಡೆವ ನಡುವಿನಮನಿ, ಶಾಲುಬಾಯಿ ಸೈನಸ್ನಾಳ್, ಮುಖ್ಯ ಶಿಕ್ಷಕರಾದ ಅನಿಲ್ ಪತಂಗಿ, ವೈವೈ ಪತ್ತಾರ್, ಎಸ್ಎಸ್ ಅರಬ ಹಾಗೂ ಶಿಕ್ಷಕರ ಸಂತೋಷ ಬಂಡೆ, ಎಸ್ಆರ್ ಚಾಳೇಕರ್, ಎಸ್ಎಂ ಪಂಚಮುಖಿ, ಸಾವಿತ್ರಿ ಸಂಗಮದ ಎಫ್ಎ ಹೋರ್ತಿ, ಎಸ್ಬಿ ಕುಲಕರ್ಣಿ, ಎಸ್ವಿ ಬೇನೂರು, ಎಸ್ಎನ್ ಡಂಗಿ, ಜೆಸಿ ಗುಣಕಿ, ಎಸ್ಟಿ ಬಿರಾದರ್, ಶಾಂತೇಶ್ ಅಳಗುಣಕಿ, ಶ್ರದ್ಧಾ ಬಂಕಲಗ ಮತ್ತು ಮುಖ್ಯ ಅತಿಥಿ ಶಿಕ್ಷಕರಾದ ಬಿಎಸ್ ಹೊಸೂರು, ಪ್ರಜ್ವಲ್ ಕುಲಕರ್ಣಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.